ಲೋಕಸಭೆ ಚುನಾವಣಾ ತಯಾರಿಗೆ ಬಂದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಅವರಿಗೀಗ ಟೆನ್ಷನ್ ಶುರುವಾಗಿದೆ. ಎರಡು ದಿನದ ಸಭೆಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಲೋಕಸಭೆ ಚರ್ಚೆ ಬಿಟ್ಟು ಈಗ ಡಿಸಿಎಂ ಬಗ್ಗೆ ಕಾಂಗ್ರೆಸ್ ಸಚಿವರಿಂದ ಚರ್ಚೆಯಾಗ್ತಾರೆ. ಚುನಾವಣೆಗೂ ಮೊದಲೇ ಡಿಸಿಎಂ ಸ್ಥಾನ ನೀಡಿ ಎನ್ನುವ ಪಟ್ಟು ಸಚಿವರಿಂದ. ಮೂರು ಡಿಸಿಎಂ ಸ್ಥಾನ ಸೃಷ್ಟಿಸಬೇಕು ಎನ್ನುವಂತಹ ಒತ್ತಾಯ ಏನು ಕೇಳಿ ಬರ್ತಾ ಇತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಸಭಾ ಚುನಾವಣೆಯ ಚರ್ಚೆ ಬಿಟ್ಟು ಡಿಸಿಎಂ ವಿಚಾರಕ ಬಗ್ಗೆನೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಕಾಂಗ್ರೆಸ್ ಸಚಿವರು ಚರ್ಚೆ ನಡೆಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಮೂರು ಡಿಸಿಎಂ ಸ್ಥಾನಕ್ಕಾಗಿ ಸಚಿವರಿಂದ ಬರ್ತಾರೆ. ಅದು ಪ್ರಬಲ ಸಮುದಾಯಗಳಿಗೆ ಸ್ಥಾನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಸಚಿವರು. ನಿನ್ನೆ ತಡರಾತ್ರಿ ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ನಲ್ಲಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. 3 ಗಂಟೆಗೂ ಹೆಚ್ಚು ಕಾಲ ಸುರ್ಜೇವಾಲಾ ಜೊತೆ ಚರ್ಚೆಯಾಗಿದೆ. ಸಚಿವರುಗಳು ನಡೆಸಿರುವಂತಹ ಮೀಟಿಂಗ್ ಇದು. ಸಿಎಂ ಆಪ್ತ ಸಚಿವರು ದಲಿತ ಸಚಿವರಿಂದ ಡಿಸಿಎಂ ಸ್ಥಾನಕ್ಕಾಗಿ ಒತ್ತಡ. ಡಿನ್ನರ್ ಪೊಲಿಟಿಕ್ಸ್ ಏನ್ ನಡೆದಿತ್ತು ಅಲ್ಲಿ ಸಚಿವರುಗಳು ಭೇಟಿಯಾಗಿ ಮಾತುಕತೆ ನಡೆಸಿದ್ರು, ಹೈಕಮಾಂಡ್ಗೆ ಈ ವಿಚಾರವನ್ನು ತಿಳಿಸ್ತೀವಿ ಎಂದಿದ್ರು. ಈಗ ಸುರ್ಜೇವಾಲಾ ಬರ್ತಿದ್ದಂತೆ ಲೋಕಸಭಾ ಚುನಾವಣೆ ಚರ್ಚೆಯಾಗಿಲ್ಲ, ಬದಲಿಗೆ ಈ ಮೂರು ಡಿಸಿಎಂ ಸ್ಥಾನಕ್ಕಾಗಿ ಒತ್ತಡ ಒತ್ತಾಯ ಜೋರಾಗಿದೆ. ಯಾವ್ಯಾವ ಸಚಿವರಿಂದ ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಾಕಿದ್ರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭಾ ಚುನಾವಣೆಗೆ ಭಾರಿ ತಯಾರಿಯನ್ನ ನಡೆಸಬೇಕು, ಅತಿ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಗಳಿಸಬೇಕು ಅನ್ನುವಂತಹ ಕನಸನ್ನೇನು ಕಟ್ಟಿಕೊಂಡಿದೆ ಕಾಂಗ್ರೆಸ್? ಅದಕ್ಕೆ ಈಗ ಈ ಮೂರು ಡಿಸಿಎಂ ಹುದ್ದೆ ಎನ್ನುವ ಸಚಿವರುಗಳ ಪಟ್ಟು ಮುಳುವಾಗ್ತಾ ಇದೆಯಾ? ಇದು ಎಷ್ಟು ದೊಡ್ಡ ತಲೆನೋವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ? ಮತ್ತೆ ಈ ಒತ್ತಾಯ ಒತ್ತಡ ಎಷ್ಟು ಮಟ್ಟಿಗಿದೆ ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಎರಡು ಪ್ರಮುಖ ವಿಚಾರಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಹಿನ್ನಡೆ ಸೃಷ್ಟಿ ಮಾಡಬಹುದಾದಂತಹ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ಒಂದು, ಈಗ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ ಡಿಸಿಎಂ ಆಯ್ಕೆ ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತು ಒತ್ತಡ ಮತ್ತು ಬಿಗಿಪಟ್ಟನ್ನು ಹಿಡಿದಿದ್ದಾರೆ 7 ಜನ ಸಚಿವರು. ಆ 7 ಜನ ಸಚಿವರು ಕೂಡ ಸಿದ್ದರಾಮಯ್ಯನವರ ಆಪ್ತರು ಮತ್ತು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು. ಹಾಗಾಗಿ ಈ ಬೇಡಿಕೆ ಎಷ್ಟರ ತೀವ್ರವಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಸುರ್ಜೇವಾಲಾ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಬಹಳ ಖಡಕ್ ಆಗಿ ಹೇಳಿದ್ದಾರೆ, ಲೋಕಸಭೆ ಒಳಗೇನೆ ಡಿಸಿಎಂ ಅನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಲೋಕಸಭಾ ಚುನಾವಣಾ ತಯಾರಿಯ ಸಭೆಗೆ ಅಂದರೆ ತಯಾರಿಗಾಗಿ ಆಗಮಿಸಿರುವಂತಹ ಸುರ್ಜೇವಾಲಾ ಅವರ ಮುಂದೆ ಡಿಸಿಎಂ ಒತ್ತಡದ ವಿಚಾರ ಹೆಚ್ಚು ತಲೆಬಿಸಿಯಾಗಿ ಕಾಣ್ತದೆ. ಯಾಕಂದರೆ ಈಗಾಗಲೇ ಹೈಕಮಾಂಡ್ಗೂ ಕೂಡ ತಲುಪಿದೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಿದರು, ನಾವು ಲೋಕಸಭೆ ಚುನಾವಣೆಯನ್ನು ಗೆಲ್ಲಬೇಕು, ಜೊತೆಗೆ ಗ್ಯಾರಂಟಿಗಳು ನಾವು ಜನರಿಗೆ ಏನು ಪ್ರಾಮಿಸ್ ಮಾಡಿದ್ದೀವಿ ಅದರ ಮೇಲೆ ಕೆಲಸ ಮಾಡಬೇಕು, ಈ ಡಿಸಿಎಂ ವಿಚಾರ ಎಲ್ಲ ಸದ್ಯಕ್ಕೆ ಬೇಡ ಅನ್ನುವಂಥದ್ದನ್ನು ಬುದ್ಧಿವಾದದ ರೀತಿ ಕೂಡ ಹೇಳಿದರು. ಮತ್ತು ಆ ಪ್ರಶ್ನೆ ಕೇಳ್ತಿದ್ದ ಹಾಗೆ ಒಂದು ರೀತಿ ಗರಂ ಆಗಿಯೂ ಕೂಡ ಖರ್ಗೆ ಅವರು ಮಾತನಾಡಿದರು. ಆದರೆ ರಾಜ್ಯದಲ್ಲಿರುವಂತಹ ಸಚಿವರು ಡಿಸಿಎಂ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ಸುಮಾರು 3 ತಾಸು ಸಭೆ ನಡೆಸಿದಂಥ ಸಂದರ್ಭದಲ್ಲೂ ಕೂಡ 7 ಜನ ಸಚಿವರು ಈ ಡಿಮ್ಯಾಂಡನ್ನು ಮಾಡಿದ್ದಾರೆ. ಹೀಗಾಗಿ ಸುರ್ಜೇವಾಲಾ ಕೇವಲ ಅವರ ಡಿಮ್ಯಾಂಡ್ಗಳನ್ನು ಆಲಿಸಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಹೈಕಮಾಂಡ್ಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಒಳಸುಳಿ ಏನು, ಇದು ಕೇವಲ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕಾಗತ್ತೆ ಅಂತ ಕಾರಣಕ್ಕಾಗ ಯಾಕೋ ಅದು ಅನುಮಾನ ಮೂಡಿಸ್ತಾ ಇದೆ. ಎಲ್ಲೋ ಒಮ್ಮೆ ಸಿಎಂ ಬದಲಾವಣೆ ಏನಾದರೂ ಆಗಬಿಟ್ರೆ ಆಗ ಮೂರು ಡಿಸಿಎಂ ಸ್ಥಾನ ಸೃಷ್ಟಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಈಗಲೇ ಒತ್ತಡ ಹಾಕ್ತಿದಾರ ಅಂತ. ಪ್ರತಿಮಾ, 6 ತಿಂಗಳ ಹಿಂದೆ ರಾಜಣ್ಣ ಅವರು ಡಿಸಿಎಂ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಅದಾದಮೇಲೆ ಹೈಕಮಾಂಡ್ ವಾರ್ನ್ ಮಾಡಿದ್ಮೇಲೆ ತಣ್ಣಗಾಗಿದ್ರು. ಅದಾದಮೇಲೆ ಈಗ ಮೊನ್ನೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಿ ಬಂದ ಬಳಿಕ ಡಿಸಿಎಂನ ಚರ್ಚೆ ಈಗ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಯಾರು 7 ಜನ ಸಚಿವರು ಭೇಟಿಯಾಗಿದ್ರು, ಇವರನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಡೀಟೇಲ್ ರಿಪೋರ್ಟನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಆ ಹೈಕಮಾಂಡ್ಗೆ ತಲುಪಿಸಿರುವಂಥದ್ದು ಡಿ ಕೆ ಶಿವಕುಮಾರೇ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೂ ಗೊತ್ತು ಮತ್ತು ಈ ಸಚಿವರಿಗೂ ಕೂಡ ಮಾಹಿತಿ ತಿಳಿದಿದೆ. ಹಾಗಾಗಿ ತಮ್ಮ ಎದುರಾಳಿ ಯಾರು ಇರಬಾರ್ದು, ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಡಿ ಸಿ ಎಂ ಆದರೆ ನಿಶ್ಚಿತವಾಗಿಯೂ ಡಿ ಕೆ ಶಿವಕುಮಾರ್ ಒಬ್ಬರೇ ಕಾಂಪಿಟೇಟರ್ ಆಗಲ್ಲ, ಇನ್ನುಳಿದಂತೆ ಯಾರ್ಯಾರು ಡಿ ಸಿ ಎಂ ಆಗ್ತಾರೆ ಅವರೆಲ್ಲರೂ ಕೂಡ ಸಿ ಎಂ ಸ್ಥಾನಕ್ಕೆ ಕಾಂಪಿಟೇಟರ್ಗಳಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಇವರನ್ನೆಲ್ಲ ಲೋಕಸಭಾ ಸ್ಪರ್ಧೆಗೆ ಮಾಡಿಸಿ ಎಂ ಪಿ ಮಾಡಿ ಗೆಲ್ಲಿಸಿ ದೆಹಲಿ ಕಳಿಸಿದ್ರೆ ಲೈನ್ ಕ್ಲಿಯರ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಮೂಲಕ ಹೇಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈ 7 ಸಚಿವರು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಚೆಕ್ಮೇಟ್ ಇಟ್ಟಿದ್ದಾರೆ. ಡಿ ಸಿ ಎಂ ಒತ್ತಡವನ್ನು ಹಾಕೋದ್ರ ಮೂಲಕ
ಮೂಲಕ ಅವರ ಒಂದು ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಈ ಸಚಿವರು ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.